ಬೆಂಗಳೂರಿನ ವಿಶ್ವೇಶ್ವರಯ್ಯ ಜಲನಿಗಮದ ಅಧಿಕಾರಿಯೊಬ್ಬರಿಂದ ಬೇಸತ್ತು ಗುತ್ತಿಗೆದಾರರೊಬ್ಬರು ಪಾವಗಡ ತಾಲೂಕಿನ ಗುತ್ತಿಗೆದಾರರೊಬ್ಬರು ಆತ್ಮಹತ್ಯೆಗೆ ಯತ್ನ ನಡೆಸಿದ ಘಟನೆ ಪಾವಗಡ ತಾಲೂಕಿನ ಚಿನ್ನಮ್ಮನಹಳ್ಳಿ ಗ್ರಾಮದಲ್ಲಿ ಜರುಗಿದೆ. ಪಾವಗಡ ತಾಲೂಕಿನ ಯುವ ಗ್ರಾಮಾಂತರ ಅಧ್ಯಕ್ಷರಾದ ಎಸ್ ಸಿ ಗುತ್ತಿಗೆದಾರರು ಆದ ಸುಜಿತ್ ಅವರೇ ಈ ಒಂದು ಆತ್ಮಹತ್ಯೆಗೆ ಯತ್ನಿಸಿದ ಗುತ್ತಿಗೆದಾರರಾಗಿದ್ದಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಜಲ ನಿಗಮದ ಅಧಿಕಾರಿ ವ್ಯವಸ್ಥಾಪಕ ನಿರ್ದೇಶಕರಾದ ಸಣ್ಣ ಚಿತ್ತಯ್ಯನವರು ಈ ಒಂದು ಬಿಲ್ ನೀಡಲು ಬೇಜವಾಬ್ದಾರಿತನ ಮತ್ತು ರಾಜಕೀಯ ಪ್ರೇರಿತವಾಗಿ ಈ ಒಂದು ಬಿಲ್ಲನ್ನು ನೀಡಲು ಮಂಜೂರು ಮಾಡಲು ಕಿರುಕುಳ ಕೊಟ್ಟಿದ್ದಾರೆ ಎಂದು ಆರೋಪಿಸಿ ಈ ಒಂದು ಸುಜಿತ್ ಅವರು ಮಂಗಳವಾರ ರಾತ್ರಿ 8:30 ಸರಿಯಾಗಿ 2:18 ವಿಡಿಯೋವನ್ನು ಮಾಡಿ ನಾನು ಆತ್ಮಹತ್ಯೆಗೆ ಯತ್ನಿಸುತ್ತಿದ್ದೇನೆಂದು ವಿಡಿಯೋ ಮಾಡಿ ಅರಿಬಿಟ್ಟಿದ್ದಾರೆ. ಇನ್ನು ಈ ಒಂದು ವಿಡಿಯೋ ರಾಜ್ಯದಾದ್ಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಮತ್ತು ರಾಜ್ಯದ ಸುದ್ದಿ ವಾಹಿನಿಗಳಲ್ಲಿ ಪ್ರಕಟಣೆಯಾಗಿದೆ. ಈ ಒಂದು ವೈರಲ್ ಆದ ವಿಡಿಯೋವನ್ನು ಕಂಡ ಸುಜಿತ್ ಅವರ ಸ್ನೇಹಿತರು ಮತ್ತು ಹಿತೈಷಿಗಳು ತಕ್ಷಣವೇ ಆತನನ್ನು ಫೋನ್ ಮೂಲಕ ಸಂಪರ್ಕಿಸಲು ಪ್ರಯತ್ನಪಟ್ಟಿದ್ದಾರೆ. ಆದರೆ ಫೋನ್ನಲ್ಲಿ ಸಿಗದಿದ್ದರಿಂದ ತಕ್ಷಣ ಎಲ್ಲರೂ ಮನೆ ಬಳಿಗೆ ಹೋಗಿ ಈ ಒಂದು ಆತ್ಮಹತ್ಯೆ ಯತ್ನವನ್ನು ವಿಫಲಗೊಳಿಸಿದ್ದಾರೆ. ಅಲ್ಲದೆ ಅರಸೀಕೆರೆ ಪೊಲೀಸರು ಸಹ ತಕ್ಷಣ ಈ ಒಂದು ಸುಜಿತ್ ಅವರ ಮನೆಗೆ ತೆರಳಿ ಆತ್ಮಹತ್ಯೆಯನ್ನು ವಿಫಲಗೊಳಿಸಿದ್ದಾರೆ. ಸದ್ಯ ಸುಜಿತ್ ಅವರು ಶಿರಾ ತಾಲೂಕಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಬನ್ನಿ ಹಾಗಾದರೆ ಈ ಒಂದು ಪರಿಶಿಷ್ಟ ಜಾತಿಯ ಗುತ್ತಿಗೆದಾರರಾದ ಸುಜಿತ್ ಅವರ ಅಳಲನ್ನು ಅವರು ಏನು ತೋಡಿಕೊಂಡಿದ್ದಾರೆ ಅನ್ನೋದನ್ನು ನಾವೀಗ ನೋಡೋಣ. ಸರ್ ನಮಸ್ತೆ, ನಾನು ಕ್ಲಾಸ್ 1 ಕಾಂಟ್ರಾಕ್ಟರ್ ಪಾಡೋ ತಾಲೂಕು ಸುಜಿತ್ ಅಂದ್ಬಿಟ್ಟು ವಿಜಿಯನ್ನಲ್ಲಿ ಕೆಲಸ ಮಾಡಿದ್ದೆ ಸರ್. ಎಸ್ ಸಿ ಪಿ ವರ್ಕಲ್ಲಿ ಎಲ್ಲ ಕೆಲಸ ಮಾಡಿ ಎಲ್ಲ ಇದಾಗಿತ್ತು. ಕ್ಯೂ ಸಿ ರಿಪೋರ್ಟ್ ಇತ್ತು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಏನು ಹಾಕಿದ್ರು, ಎ ಡಬ್ಲ್ಯೂ ಸೈನ್ ಹಾಕಿಸಿದ್ರು, ಇಂಜಿನಿಯರ್ಸ್ ಏನು ಹಾಕಿದ್ರು, ಎಸ್ ಸಿ ಸಿ ಎಲ್ಲ ಸೈನ್ ಹಾಕಿದ್ರು. ಆದರೂ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಉದ್ದೇಶಕ್ಕೆ ಎಮ್ ಡಿ ಸಂಚಿತಪ್ಪ ಅವರು ನನ್ನ ಮೇಲೆ ಉದ್ದೇಶಕ್ಕೆ ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟ್ರು ಬೆಳೆಯಬಾರ್ದು ಅನ್ನೋ ಉದ್ದೇಶಕ್ಕೆ ನನ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ಪಾಸ್ ಆಯ್ತು, ಆದರೂ ದುಡ್ಡು ಕಳಿಸ್ತಾ ಇಲ್ಲ. ಅವರು ನನ್ನನ್ನು ತುಳಿಬೇಕು ಅನ್ನೋ ಒಂದು ಕಾರಣಕ್ಕೆ, ಒಬ್ಬ ಎಸ್ ಸಿ ಎಸ್ ಸಿ ಅವ್ರು ತುಳಿಬೇಕು ಅನ್ನೋ ಕಾರಣಕ್ಕೆ ನಮ್ಮನ್ನು ತುಳಿತಾ ಇದ್ದಾರೆ. ಇವತ್ತು ನಾನೊಂದು ಹೇಳ್ತಾ ಇದ್ದೀನಿ ಸರ್, ನಾನು ಸಾವಿಗೆ ಈಡಾಗ್ತಾ ಇದ್ದೀನಿ. ನನ್ನ ಸಾವಿಗೆ ಎಮ್ ಡಿ ಸಂಚಿತಪ್ಪ ಅವರೇ ಕಾರಣ. ವಿ ಜಿ ಎನ್ ಎಲ್ ಎಮ್ ಡಿ ಸಂಚಿತಪ್ಪ ಅವರೇ ನನ್ನ ಸಾವಿಗೆ. ನಾನು ಇವತ್ತು ಸುಸೈಡ್ ಮಾಡ್ಕೊಬೇಕಂದ್ರೆ ನನ್ನ ಸಾವಿಗೆ ವಿ ಜಿ ಎನ್ ಎಲ್ ಸಂಚಿತಪ್ಪ ಅವರೇ. ನಾನು ಬರೀತೀನಿ, ಇದಕ್ಕಿಂತ ಮುಂಚೆ ಭಾರಿ ಕಾಂಟ್ರಾಕ್ಟರ್ ಸತ್ತಿದ್ದಾರೆ. ಆ ವಿಡಿಯೋ ರೆಕಾರ್ಡ್ ಇಲ್ಲ, ಬರೆದಿರೋ ರೆಕಾರ್ಡ್ ಇಲ್ಲ ಅಂದರು. ನನ್ನ ಸಾವಿಗೆ ಎಮ್ ಡಿ ಸಂಚಿತಪ್ಪ ಅವರೇ ಕಾರಣ. ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಪ್ಲಸ್ ಜೀವಾವಧಿ ಶಿಕ್ಷೆ ಆದರೆ ನನ್ನ ಸಾವಿಗೆ ಇದಾಗ್ತದೆ. ನಮ್ಮ ತಂದೆಯವರು ಒಂದು ವರ್ಷದ ಮೇಲೆ 3 ಸತ್ತು, ನಾನು ಸಾಯ್ತಾ ಇದ್ದೀನಿ. ನಮ್ಮ ಮನೆಗಳಲ್ಲಿ ಗಂಡು ಮಕ್ಕಳೇ ಇಲ್ಲ. ನನಗೊಂದು ವರ್ಷದ ನನಗೊಂದು ಹೆಣ್ಣು ಒಂದು ಗಂಡು ಮಗು ಇದೆ, ಅದನ್ನ ಯಾರೂ ನೋಡ್ಕೊಳೋರಿಲ್ಲ. ನಾನು ಸತ್ತರೆ ಬರೀ ಒಂದು ವಾರದಲ್ಲಿ ಎಲ್ಲ ಇದೆಲ್ಲ ಮಾಡಿ ನಮ್ಮನ್ನು ಮರೀತಾರೆ. ನನ್ನ ಸಾವಿಗೆ ಎಮ್ ಡಿ ಸಂಚಿತ ಅಪ್ಪರೇ ಕಾರಣ. ದಯವಿಟ್ಟು ಇದನ್ನೆಲ್ಲ ಉದ್ದೇಶ ಇದು ಮಾಡಬೇಕು ಸರ್. ದಯವಿಟ್ಟು ಸಂಚಿತ ಅವರ ಉದ್ದೇಶದಿಂದ, ರಾಜಕೀಯ ಪ್ರೇರಿತದಿಂದ ನನ್ನ ಸಾವಿಗೆ ಕಾರಣ ಎಮ್ ಡಿ ಸಂಚಿತ ಅಪ್ಪರೇ. ಇದಂತೂ ನಾನು ಹೇಳ್ತೀನಿ, ದಯವಿಟ್ಟು ಇದು ಮಾಡಬೇಕು. ನಿಮಗೊಂದು ನಮಸ್ಕಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪಾವಗಡ ತಾಲೂಕಿನ ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಪರಿಶಿಷ್ಟ ಜಾತಿಯ ಗುತ್ತಿಗೆದಾರರಾದ ಸುಜಿತ್ ಅವರ ಪರಿಸ್ಥಿತಿ ಈ ರೀತಿಯಾದರೆ ಇನ್ನು ಸಾಮಾನ್ಯ ಗುತ್ತಿಗೆದಾರರ ಪರಿಸ್ಥಿತಿ ಏನು ಎಂಬುದು ಈಗ ಪಾವಗಡ ತಾಲೂಕಿನ ಗುತ್ತಿಗೆದಾರರ ಅಳಲಾಗಿದೆ. ಇನ್ನು ಈ ಬಗ್ಗೆ ಬೆಂಗಳೂರಿನ ವಿಶ್ವೇಶ್ವರಯ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಸಣ್ಣ ಚಿತ್ತಯ್ಯನವರು ಯಾವ ರೀತಿ ಉತ್ತರಿಸುತ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಈಗ ನಮ್ಮ ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಾಳಿನ ಮುಂದಿನ ಸುದ್ದಿಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.